ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವಾಗ ಹೂವು ಎಲ್ಲ ಕಟ್ಟಬೇಕು. ಹೂವು ಎಲ್ಲ ತಂದು ಅಲ್ಲಿ ಇಟ್ಟಿದ್ದೀವಿ. ಇವಾಗ ಹೂವು ಕಟ್ಟಬೇಕು. ಸೂರಿ ಅವರು ದಿಂಡು ಹಾಕ್ತಾರೆ. ಯಾವ ರೀತಿ ಹಾಕ್ತಾರೆ ಎಲ್ಲನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ಕೂಡ ವೀಡಿಯೋನ ಎಂಡ್ವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ನೋಡಿ, ಇವಾಗ ದಿಂಡು ಹಾಕೋಕ್ಕೆ ಅಂತ ಕೂತ್ಕೊಂಡಿದ್ದಾರೆ. ಇದು ಬಂದುಬಿಟ್ಟು ಪತ್ರೆ ತೊಗೊಂಬಂದಿದ್ದು, ಅದನ್ನು ದಿಂಡು ಹಾಕ್ತಾ ಇದ್ದೀವಿ. ಲಾಸ್ಟಲ್ಲಿ ಎಲ್ಲನೂ ಕೂಡ ಕಟ್ ಮಾಡ್ಕೊಬೇಕು ಸೈಡ್ ಸೈಡಲ್ಲಿ. ಫಸ್ಟು ಕಟ್ಬಿಡೋಣ, ಆಮೇಲೆ ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಹಾಕೊತಾ ಇದ್ದಾರೆ. ನಾನು ಕೂಡ ಪತ್ರೆ ಎಲ್ಲ ಎತ್ತಿಟ್ಕೊಡ್ತಾ ಇದ್ದೆ. ಇವಾಗ ನೋಡಿ, ಸೈಡ್ ಸೈಡಲ್ಲಿ ನೀಟಾಗಿ ಕಟ್ ಮಾಡಿಬಿಟ್ರೆ ನೀಟಾಗಿ ಪರ್ಫೆಕ್ಟಾಗಿ ಕಾಣಿಸುತ್ತೆ. ಇಲ್ದಿದ್ರೆ ಹಾಗೆ ಎಲೆ ಎಲೆ ಎಲ್ಲ ಒಂಥರ ಅಂಡ್ಕೊಂಡಿರೋ ಥರ ಕಾಣಿಸುತ್ತೆ. ದಿಂಡು ಹಾಕಿದ್ರೂ ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ಸೂರಿ ಅದನ್ನು ಕಟ್ ಮಾಡ್ತಾ ಇದ್ದಾರೆ. ಶಿವರಾತ್ರಿ ಹಬ್ಬಕ್ಕೆ ಪ್ರತಿ ವರ್ಷ ಏನು ವರ್ಷ ಹಬ್ಬ ಬರುತ್ತೋ ಆ ಹಬ್ಬಕ್ಕೆ ಇದೇ ರೀತಿ ಮಾರ್ಕೆಟ್ಗೆ ಹೋಗಿ ಹೂವು ಎಲ್ಲ ತೊಗೊಬಂದು ಇದೇ ರೀತಿ ದಿಂಡು ಎಲ್ಲ ಕಟ್ಕೊಂಡು ನಾವು ಹೂವಿನ ಹಾರನ ಹಾಕ್ತೀವಿ ದೇವರಿಗೆ ಅಲಂಕಾರ ಮಾಡೋದಕ್ಕೋಸ್ಕರ. ಅಂದರೆ ಪ್ರತಿ ವರ್ಷವೂ ಕೂಡ ಇದೇ ರೀತಿಯೇ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಯಾಕೆಂದರೆ ಫಸ್ಟ್ನೇ ವರ್ಷದಲ್ಲಿ ನಾವು ಹರಿಸ್ಕೊಂಡಿದ್ದು, ಹಾಗಾಗಿ ಇವಾಗ ಅದೇ ನಮಗೆ ಕಂಟಿನ್ಯೂ ಆಗಿಬಿಟ್ಟಿದೆ. ಹತ್ತತ್ರ ಇವಾಗ 5ನೇ ವರ್ಷದ್ದು ನಾವು ಹೂವಿಂದು ದಿಂಡೆಲ್ಲ ಕಟ್ಕೊಂಡು ಹೋಗಿ ಅಲಂಕಾರ ಮಾಡೋ ಅಂಥದ್ದು. ಅಂದರೆ ನಮ್ಮನೆ ದೇವರು ಮುನೇಶ್ವರ ಇದೆ ಊರಲ್ಲಿ, ಆ ದೇವರಿಗೆ ಎಲ್ಲ ರೀತಿಯೂ ಕೂಡ ನಾವು ಹೂವಿನ ಅಲಂಕಾರ ನಾವೇ ಫಸ್ಟಿಗೆ ನಾವೇ ಮಾಡೋದು. ಹಾಗಾಗಿ ನೋಡಿ, ಇವಾಗ 3 ಜನನೂ ಕೂತ್ಕೊಂಡು ಹೂವಿನ ದಿಂಡು ಹಾಕ್ತಾ ಇದ್ದೀವಿ. ಸಾವಂತಿಗೆ ಹೂವಿನ ದಿಂಡು ಹಾಕ್ತಾ ಇದ್ದೀವಿ. ಆಲ್ರೆಡಿ ಆವಾಗಲೇ ಪತ್ರೆ ಸೂರ್ಯವ್ರು ಹಾಕಿದ್ರು, ನಾನು ಎಲ್ಲನೂ ಕೂಡ ಫಸ್ಟೇ ಎತ್ತಿ ಎತ್ತಿ ಕೊಟ್ಟಿದ್ದೆ ಪತ್ರೆನ. ಹಾಗಾಗಿ ಅದೊಂದು ಮಾತ್ರ ಅವರು ಹಾಕಿದ್ರು. ಇವಾಗ ಸಾವಂತಿಗೆ ಹೂವನ್ನು ಹಾಕೊತಾ ಇದ್ದೀವಿ. ಇನ್ನೂ 3 ಥರ 4 ಥರ ಹೂವು ಇದೆ, ಅದನ್ನು ಕೂಡ ದಿಂಡನ್ನು ಹಾಕಬೇಕು. ಬನ್ನಿ, ಯಾವ ರೀತಿ ಹಾಕ್ತೀವಿ ಎಲ್ಲನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ನೀವು ಕೂಡ ವೀಡಿಯೋನೇ ಹೆಂಡವ್ರಿಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೇನು ಕೂಡ ಅರ್ಥ ಆಗೋದಿಲ್ಲ ಫ್ರೆಂಡ್ಸ್. ಹಾಗಾಗಿ ನಿಮ್ಮ ಜೊತೆ ನಾನು ಎಲ್ಲ ವಿಷಯನೂ ಕೂಡ ಶೇರ್ ಮಾಡ್ತೀನಿ. ಇವಾಗ ಯೆಲೋ ಕಲರು ಸಾವಂತಿಗೆ ಹೂವು ಆಯಿತು. ಇವಾಗ ವೈಟ್ ಕಲರು ಸಾವಂತಿಗೆ ಹೂವನ್ನು ತೊಗೊಂಡಿದ್ದೀವಿ ದಿಂಡು ಹಾಕೋಣ ಅಂತ ಅಂದ್ಬಿಟ್ಟು. ಇದು ಕೂಡ ಬೇಗ ಬೇಗ ದಿಂಡು ಹಾಕ್ಕೊಬೇಕು ಅಂತ ಅಂದ್ಬಿಟ್ಟು ಹಾಕ್ತಾ ಇದ್ದೀವಿ. ಇವತ್ತು ಆ್ಯಕ್ಚುಲಿ ನಂದು ವೆಡ್ಡಿಂಗ್ ಡೇ ಇದೆ, ಬಟ್ ವೆಡ್ಡಿಂಗ್ ಡೇನ ಆಚರಿಸ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಯಾಕೆ ಅಂತಂದರೆ ಇದೇ ಆಲ್ಮೋಸ್ಟು ನನಗೆ ಇದೇ ಕೆಲಸ ಆಗೋಯಿತು. ದಿಂಡು ಹಾಕಿ ಮುಗಿಸಿದ್ರೆ ಸಾಕಪ್ಪ ಅನ್ನಂಗಾಗಿತ್ತು. ಹಾಗಾಗಿ ನಾನೇನು ವೆಡ್ಡಿಂಗ್ ಡೇನ ಆಚರಿಸ್ಕೊಳ್ಳೋದಕ್ಕೆ ಹೋಗಿಲ್ಲ. ಸಿಂಪಲಾಗೆ ಮೆಹಂದಿ ಎಲ್ಲ ಬಿಟ್ಕೊಂಡೆ. ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡ್ರೆ ಎಲ್ಲೂ ಕೂಡ ಹೊರಗಡೆ ಹೋಗೋಕ್ಕಾಗಲ್ಲ. ಯಾಕೆಂದರೆ ಊರಿಗೆ ಹೋಗಬೇಕು, ಅಲ್ಲೇ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಇವಾಗ ಹಾಕ್ತಾ ಇದ್ದೀವಿ. ನೋಡಿ, ತುಂಬ ಜಾಸ್ತಿ ಕೈ ನೋವು ಬಂದಿತ್ತು ಅಂತ ಅಂದ್ಬಿಟ್ಟು ಅದನ್ನು ಸಂಜೆ 4 ಗಂಟೆಗೆ ಎತ್ತಿಟ್ಟು ಇವಾಗ ನೈಟು 1:10 ಟೈಮು. ಈ ಟೈಮಲ್ಲಿ ನಾವು ಇವಾಗ ದಿಂಡು ಹಾಕೋಕ್ಕೆ ಅಂತ ಕೂತ್ಕೊಂಡಿದ್ದೀವಿ. ರೋಸುವ ಆಲ್ರೆಡಿ ದಿಂಡು ಹಾಕಿದ್ರು, ಅದನ್ನು ವೀಡಿಯೋನ ಸ್ಕಿಪ್ ಮಾಡಿದ್ದೀನಿ. ಎಲ್ಲನೂ ಕೂಡ ಪ್ರತಿಯೊಂದು ಅಪ್ಡೇಟ್ ಮಾಡೋದಕ್ಕಾಗಲ್ಲ. ಯಾಕೆ ಅಂತಂದರೆ ತುಂಬ ವೀಡಿಯೋ ಲೆಂತ್ ಆಯಿತು ಅಂದ್ರೆ ನಿಮಗೂ ಕೂಡ ಬೇಜಾರಾಗ್ತಾ ಇರುತ್ತೆ, ಬೋರ್ ಹೊಡಿಯುತ್ತೆ ವೀಡಿಯೋ ನೋಡೋದಕ್ಕೆ. ಅದಕ್ಕೋಸ್ಕರ ನಾನು ಅದೊಂದನ್ನು ಮಾತ್ರ ಸ್ಕಿಪ್ ಮಾಡಿದ್ದೀನಿ. ಮತ್ತು ಇದು ಬಂದುಬಿಟ್ಟು ಸುಗಂಧರಾಜುವ ಹೂವನ್ನು ಹಾಕ್ತಾ ಇದ್ದೀವಿ, ನೋಡ್ತಾ ಇರ್ಬೋದು. ದಿಂಡು ತುಂಬಾ ಕಷ್ಟ ದಿಂಡು ಹಾಕಬೇಕು ಅಂತಂದರೆ, ಯಾಕೆಂದರೆ ಅದು ಹೋಯ್ತಾ 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 ಉದ್ದ ಆಗ್ತಾ ಇರುತ್ತೆ, ಮತ್ತು ಭಾರನೂ ಆಗ್ತಾ ಇರುತ್ತೆ. ಹಾಗಾಗಿ ಇವಾಗ ದಿಂಡೆಲ್ಲ ಹಾಕಿದೆಲ್ಲ ಆಯಿತು. ನೋಡಿ, ಸೂರಿ ಕಸ ಗುಡ್ಸ್ಕೊಂಡು ಬರ್ತಾ ಇದ್ದಾರೆ. ನಾನು ಕೂಡ ಅರ್ಧ ಗುಡ್ಸ್ಕೊಬಂದೆ, ಯಾಕೋ ತುಂಬ ಸೊಂಟ ಹೊಡೆತ ಜಾಸ್ತಿ ಬಂದ್ಬಿಡ್ತು. ಹಾಗಾಗಿ ನಾನೇ ಗುಡ್ಸ್ಕೊಡ್ತೀನಿ ಕೊಡಮ್ಮ ಅಂತ ಅಂದ್ಬಿಟ್ಟು ಅವರು ಕೂಡ ಗುಡ್ಸ್ಕೊತಾ ಇದ್ರು. ದಿಂಡು ಹಾಕಿ ಮುಗಿಸೋ ಅಷ್ಟೊತ್ತಿಗೆ ಹತ್ತತ್ರ 3:30 ಆಗಿಬಿಟ್ಟಿತ್ತು ಟೈಮ್ ಬಂದ್ಬಿಟ್ಟು. ಅಷ್ಟೊತ್ತವರೆಗೂ ದಿಂಡನ್ನ ಕಟ್ಟಿದ್ದೀವಿ. ಯಾಕೆಂದರೆ ಇಡೀ ನೈಟು, ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ಇಡೀ ನೈಟು ಜಾಗರಣೆ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ನಾವು ಜಾಗರಣೆನ ಮಾಡಿದ್ದೀವಿ. ಅರ್ಧ ದಿಂಡು ಹಾಕಿ ನಾ ಮಿಕ್ಕಿದ್ದು ಕೆಲಸ ಮಾಡಿಕೊಂಡು, ಯಾಕೆಂದರೆ ಲೇಟ್ ಆಗಿಬಿಡುತ್ತೆ, ಊರಿಗೆ ಹೋಗೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ, ಆಗಲ್ಲ ಅಂತ 3:30 ದಿಂಡು ಹಾಕಿ ಅದಾದಮೇಲೆ ಮತ್ತೆ ಸ್ನಾನಕ್ಕೆಲ್ಲ ನೀರು ಹಾಕಿ ನೋಡಿ ಒಂದು ಕಡೆಯಿಂದ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಿ ಮಲಿಕೊಂಡ್ಬಿಟ್ರೆ ಮತ್ತೆ ಲೇಟ್ ಆಗಿಬಿಡುತ್ತೆ, ಮತ್ತೆ ಊರಿಗೋಗೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಇಬ್ಬರು ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಇನ್ನು ಮಿಕ್ಕವರೆಲ್ಲ ಮಲಿಕೊಂಬಿಟ್ಟವ್ರೆ, ನಾನು ಒಂದು ಕಡೆ ಕಸ ಎಲ್ಲ ಗುಡಿಸಿದೆಲ್ಲ ಆಯ್ತಲ್ವ, ಹಾಗಾಗಿ ನೆಲ್ಲ ನಾ ಒರೆಸ್ಕೊಂಡು ಹೋಗ್ತಾ ಇದ್ದೀನಿ. ಲಾವಣ್ಯ, ನಾಗು, ಮಿತಿ, ರಿತು,
ಎಲ್ಲರೂ ಕೂಡ ಮಲಿಕೊಂಡ್ಬಿಟ್ಟಿದ್ದಾರೆ. ಆಲ್ಮೋಸ್ಟು ಪಾಪನೂ ಕೂಡ ಮಲಿಕೊಂಡಿದ್ದಾನೆ, ಅಮ್ಮನೂ ಕೂಡ ಮಲಿಕೊಂಡ್ರು ಹೋಗಿ ಒಂದು ಸ್ವಲ್ಪ ಹೊತ್ತು. ನಾನು ಮತ್ತು ಸೂರಿ ಮಾತ್ರ ಎದ್ದಿದ್ದು ನೋಡಿ, ಇವಾಗ ಟೀಗೆ ಇಟ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಪಾತ್ರೆನ ಉಜ್ಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡು ಎಲ್ಲನೂ ಕೂಡ ಜೋಣಿಸ್ಕೊತಾ ಇದ್ದಾರೆ. ಯಾಕೆ ಅಂತಂದರೆ ಜಾಸ್ತಿ ಅಂದರೆ ಜಾಸ್ತಿ ಸಿಕ್ಕಾಪಟ್ಟೆ ಸೊಂಟ ಹೊಡೆತ ಜಾಸ್ತಿ ಬಂದ್ಬಿಡ್ತು. ನನಗೆ ಸಿಸರಿಂಗ್ ಆಗಿರೋದ್ರಿಂದ ಜಾಸ್ತಿ ಹೊತ್ತು ಕುತ್ಕೊಳ್ಳೋಕ್ಕಾಗಲ್ಲ. ಯಾಕೆ ಅಂತಂದರೆ ಇಂಜೆಕ್ಷನ್ ಹಾಕಿರ್ತಾರಲ್ವಾ, ಹಾಗಾಗಿ ನಂಗೆ ಜಾಸ್ತಿ ಹೊತ್ತು ಕುತ್ಕೊಳ್ಳೋಕ್ಕಾಗಲ್ಲ, ಸೊಂಟ ಹೊಡೆತ ಜಾಸ್ತಿ ಬಂದ್ಬಿಡುತ್ತೆ. ಆದ್ರೂ ಕೂಡ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೂಡ ನನಗೆ ಹೆಲ್ಪ್ ಮಾಡಿದ್ದಾರೆ ಸೂರಿ. ತುಂಬಾ ರೆಸ್ಟ್ ತೊಗೊಬೇಕು, ಯಾಕೆಂದರೆ ಹಬ್ಬ ಮುಗಿಸ್ಕೊಂಬಂದಮೇಲೆ ರೆಸ್ಟ್ ತೊಗೊಂಬಿಡೋಣ ಒಂದು ಎರಡು ದಿನ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀವಿ. ನೋಡಿ ಇವಾಗ ಮನೆಯೆಲ್ಲ ಒರೆಸಿದೆಲ್ಲ ಆಯ್ತಲ್ವಾ, ಅದಕ್ಕೋಸ್ಕರ ಮ್ಯಾಟ್ ಹಾಸ್ದೆ. ಅಮ್ಮ ಬಂದು ಅಲ್ಲೇ ಮಲಿಕೊಂಡ್ರು, ಮತ್ತೆ ಹೋಗಿ ಸ್ನಾನ ಮಾಡ್ಕೊಬಂದು ಇವಾಗ ತಂಬಿಟ್ಟಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು. ಆ್ಯಕ್ಚುಲಿ ತಂಬಿಟ್ಟು ನನಗೇನು ಮಾಡೋದಕ್ಕೆ ಬರಲ್ಲ, ಯಾಕಂದರೆ ಅಮ್ಮ ಗಂಗಮ್ಮನ ಪೂಜೆ ಮಾಡ್ತಾರೆ, ಹಾಗಾಗಿ ಅವರೇ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಸರಿ ಅಮ್ಮ ನೀವೇ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಸ್ನಾನಕ್ಕೆ ಹೋಗಿದ್ದೆ. ಅಷ್ಟರಲ್ಲಿ ಅಮ್ಮ ತಂಬಿಟ್ಟೆಲ್ಲ ರೆಡಿ ಮಾಡಿಟ್ಟಿದ್ರು. ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊತಾ ಇದ್ದಾರೆ ಅಂತ ಅಂದ್ಬಿಟ್ಟು. ನಿಜ ಹೇಳಬೇಕು ಅಂದರೆ ನನಗೆ ತಂಬಿಟ್ಟೆಲ್ಲ ಮಾಡೋದಕ್ಕೆ ಬರೋದಿಲ್ಲ, ಆ್ಯಕ್ಚುಲಿ ಯಾವಾಗಲೂ ಅಮ್ಮನೇ ಮಾಡ್ಕೊಡೋದು, ಅದು ಬಿಟ್ಟರೆ ನಮ್ಮಮ್ಮ ಮಾಡ್ಕೊಡ್ತಾರೆ. ಸೂರಿ ಕೂಡ ಹೆಲ್ಪ್ ಮಾಡ್ತಾಯಿದ್ರು ಅಮ್ಮಂಗೆ, ಬಾಕ್ಸ್ ತೊಗೊಬಾ ಅದು ಇದು ಅಂತಂದ್ಬಿಟ್ಟು ಹೇಳ್ತಾ ಇದ್ರು ಸೂರಿಗೆ. ಹಾಗಾಗಿ ಬಾಕ್ಸ್ ತಂದುಕೊಡೋದು ಎಲ್ಲ ಮಾಡೋದು ಎಲ್ಲ ಮಾಡ್ತಾಯಿದ್ರು ಸೂರಿನೂ ಕೂಡ. ಆದಷ್ಟು ತುಂಬಾ ಹೆಲ್ಪ್ ಮಾಡಿದ್ದಾರೆ ಸೂರಿ ಅಂತೂ. ನನಗಂತೂ ಸಾಕಪ್ಪ ಸಾಕು, ಏನು ಬೇಡ, ದಿಂಡಾಕೋದು ಬೇಡ, ಎಲ್ಲಿ ಹೋಗೋದು ಬೇಡ ಅಂತ ಅನ್ನಿಸ್ಬಿಟ್ಟಿತ್ತು. ಅಷ್ಟೊಂಥರ ಕೆಲಸ, ಅಷ್ಟೊಂಥರ ರಿಸ್ಕು, ಯಪ್ಪ ಯಾರಿಗೂ ಬೇಡ ಇಷ್ಟೊಂಥರ ರಿಸ್ಕು. ಮತ್ತು ನೋಡ್ತಾ ಇರ್ಬೋದು ಇವಾಗ ದಿಂಡೆಲ್ಲ ಕಟ್ಟಿಕ್ಕಿದ್ವಲ್ಲ, ಅದೆಲ್ಲನೂ ಕೂಡ ಕವರ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀವಿ. ಯಾಕೆಂದರೆ ಬೇಗ ಬಾಡೋಗ್ಬಿಡುತ್ತಲ್ವಾ, ಹಾಗಾಗಿ ನೀರೆಲ್ಲ ಸ್ವಲ್ಪ ಸ್ವಲ್ಪ ಚಿಂಕಿಸ್ಕೊಂಡು ಎತ್ತಿಟ್ಕೊಂಡ್ಬಿಡೋಣ ಅಂತ ಹಾಕ್ಕೊತಾ ಇದ್ದಾರೆ. ಪೂಜೆ ಎಲ್ಲ ಮಾಡಿದ್ದೀವಿ, ನೋಡ್ತಾ ಇದ್ದೀರಾ ಪೂಜೆ ಎಲ್ಲ ಆಗಿದೆ. ಓಕೆ, ಇವಾಗ ಎಲ್ಲರೂ ಕೂಡ ರೆಡಿ ಆಗಿದ್ದೀವಿ, ಎಲ್ಲರೂ ಕೂಡ ಊರಿಗೆ ಹೊರಟಿದ್ದೀವಿ, ಹಬ್ಬ ಇರೋದ್ರಿಂದ ಊರಿಗೆ ಹೊರಟಿದ್ದೀವಿ. ನೋಡಿ ಪೂಜೆ ಎಲ್ಲ ಆಗಿದೆ ದೇವ್ರ ಮನೇಲಿ. ಈ ಕಡೆ ಅಮ್ಮ, ಈ ಕಡೆ ತಿರುಗಿದ್ರೆ ಲಾವಣ್ಯ, ಎಲ್ಲರೂ ಕೂಡ ಇವಾಗ ಕಾರಲ್ಲಿ ಕುತ್ಕೊಂಡಿದ್ದೀವಿ. ಮಿತು ಹಾಯ್ ಮಾಡು ಅಮ್ಮ. ನಾಗು ಮಕ್ಕ ತೋರಿಸು, ಹಾಯ್ ಮಾಡ್ರಿ. ಇಲ್ಲಿ ಸೂರಿ ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ಲಾವಣ್ಯ ಹಾಯ್ ಮಾಡು, ಈ ಕಡೆ ಬಾ, ಕಾಣಿಸ್ತಾ ಇಲ್ಲ. ಅವನು ಹಾಯ್ ಮಾಡ್ತಾನೆ. ಹಾಯ್ ರೀತಿ ಹಾಯ್ ಹಾಯ್ ಹಾಯ್. ಇವಾಗ ಊರಿಗೆ ಹೊರಟಿದೀವಿ ಎಲ್ಲರೂ. ಟೈಮ್ ಬಂದ್ಬಿಟ್ಟು 7 o'clock ಆಗಿರ್ಬೋದು ಮೋಸ್ಟ್ಲಿ ಟೈಮು. ಅವಾಗಲೇ ನೋಡಿದ್ದೆ ನಾನು ಹೊರಟಾಗ. ಸೊ ಇವಾಗ ಊರಿಗೆ ಹೊರಟಿದ್ದೀವಿ ಎಲ್ಲರೂ ಕೂಡ. ಅಲ್ಲಿ ಏನಿನ್ನು ನಡೆಯುತ್ತೆ ಎಲ್ಲನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ನೀವು ಕೂಡ ವಿಡಿಯೋನ ಎಂಡ್ವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನರೇಂದ್ರ ಹಾಯ್ ಮಾಡು. ಊರಿಗೆ ಹೋಗ್ತಾ ಇದ್ದೀವಿ ಅಂದರೆ ಎಷ್ಟು ಖುಷಿ ಆಗ್ತಾ ಇರುತ್ತಲ್ವಾ. ತುಂಬಾ ಖುಷಿ ಆಗ್ತಾ ಇದೆ ನನಗಂತೂ. ಇವಾಗ ಆಲ್ರೆಡಿ ಊರಿಗೆ ನಿಯರಲ್ಲಿ ಇದ್ದೀವಿ. ಸೊ ಇವಾಗ ಬೇಗ ಬೇಗ ಹೋಗೋಣ, ಬನ್ನಿ. ಬಂದಿದ ತಕ್ಷಣ ಕುತ್ಕೊಂಡು ಪುದೀನ ಬಿಡಿಸ್ತಾ ಇದ್ದೆ. ಇನ್ನೊಂದು ಕಡೆ ನೋಡಿ, ಎಲ್ಲ ಸುತ್ತಲೂ ಮುತ್ತಲೂ ತೋರಿಸ್ತಾ ಇದ್ದಾರೆ ನರೇಂದ್ರ. ಅಂದರೆ ನಾಗೋ ಫ್ರೆಂಡ್ಗೆ ಹೇಳಿದ್ದೆ ನರೇಂದ್ರ ಬಂದಿದೆ ನಮ್ಮ ಜೊತೆ, ಹಾಗಾಗಿ ಅವನಿಗೆ ಹೇಳಿದ್ದೆ ವಿಡಿಯೋ ಮಾಡ್ಕೊ ಸ್ವಲ್ಪ. ನನಗೆ ವಿಡಿಯೋ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಯಾಕೆಂದರೆ ಮಕ್ಕಳೂ ಕೂಡ ನೋಡ್ಕೊಬೇಕು, ಈ ಕಡೆ ದೊಡ್ಡವರು ಹೇಳೋ ಕೆಲಸನೂ ಕೂಡ ಮಾಡ್ಕೊಬೇಕು ಅಲ್ವಾ, ಎಲ್ಲನೂ ಕೂಡ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ವಿಡಿಯೋ ಒಂದು ನೀನು ಮಾಡ್ಕೊಳ್ಳಪ್ಪ, ನನಗೆ ಹೆಲ್ಪ್ ಮಾಡು ಅಂತ ಅಂದ್ಬಿಟ್ಟು ಫೋನನ್ನ ಇಡೀ ದಿನ ಅವನ ಕೈಲೇ ಕೊಟ್ಟಿದೆ. ಸೊ ಎಲ್ಲ ವಿಡಿಯೋನು ಕೂಡ ಪರ್ಫೆಕ್ಟಾಗೆ ಮಾಡಿ ತೋರಿಸಿದ್ದಾನೆ. ನೋಡ್ತಾ ಇರ್ಬೋದು ಸೂರಿ ಎಲ್ಲೋದ್ರೂ ಅಡುಗೆ ಕೆಲಸಕ್ಕೆ ಸಿಗಾಕೊತಾರೆ. ಅಡುಗೆ ಕೆಲಸನೇ ಅಂತಲ್ಲ, ಎಲ್ಲ ಕೆಲಸನೂ ಅವರು ಮಾಡ್ತಾರೆ. ಇಂಥ ಕೆಲಸ ಬರಲ್ಲ ಅಂತ ಹೇಳಂಗಿಲ್ಲ. ಎಲೆಕ್ಟ್ರಾನಿಕ್ ಕೆಲಸ ಇರ್ಬೋದು,
ಎಲ್ಲ ಥರ ಕೆಲಸನೂ ಕೂಡ ಕಲ್ತ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು, ಇದು ಮಧ್ಯಾಹ್ನಕ್ಕೆ 1 ಗಂಟೆ ಊಟಕ್ಕೆ ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ದೇವರಿಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇವಾಗ 4 ಜನ ಅಡುಗೆ ಮಾಡ್ತಾ ಇರೋದು ನೋಡಿ, ತಮಟೆ ಎಲ್ಲ ಹೊಡಿತಾ ಇದ್ದಾರೆ. ಇದೆಲ್ಲ ಸೌಂಡ್ ಮ್ಯೂಟ್ ಮಾಡಿದ್ದೀನಿ, ಮುಂದೆ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ನಡೀತಾ ಇದೆ ದೇವ್ರದು ಎಲ್ಲ ಅಂತ ಅಂದ್ಬಿಟ್ಟು. ಫಸ್ಟಿಗೆ ನಿಮಗೆ ನಾನು ಸ್ಟಾರ್ಟಿಂಗಲ್ಲೇ ಸೌಂಡ್ ಕೊಟ್ಟರೆ ನಿಮಗೇನು ಕೂಡ ಗೊತ್ತಾಗಲ್ಲ, ಹಾಗಾಗಿ ಫಸ್ಟ್ ಹೇಳಿಬಿಟ್ಟು ಆಮೇಲೆ ಸೌಂಡ್ ಕೊಡೋಣ ಅಂತ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ನೋಡಿ, ಒಳಗಡೆ ದೇವಸ್ಥಾನ ಇದೆಯಲ್ಲ, ಅಲ್ಲಿಂದ ಭಾವಿತವ ದೇವ್ರನ್ನ ತೊಗೊಬಂದು ಇಲ್ಲಿ ಪೂಜಿಸ್ತಾರೆ. ಫಸ್ಟಿಗೆ ಪೂಜಿಸ್ಬಿಟ್ಟು ಆಮೇಲೆ ನಂತರ ದೇವ್ರನ್ನ ಒಳಗಡೆ ತೊಗೊಂಡೋಗಿ ಇಡ್ತಾರೆ. ನೋಡಿ, ಇವಾಗ ಗಮ್ ಗಮ್ಮನ್ನು ಮಾಡಬೇಕಲ್ವಾ, ಹಾಗಾಗಿ ಬಾವಿ ಹತ್ರ ತೊಗೊಬಂದು ಫಸ್ಟು ಬಾವಿ ಒಳಗಡೆ ಇಳಿದ್ಬಿಟ್ಟು, ನಮ್ಮ ಭಾವ ಇದ್ದಾರೆ ಬಾವಿ ಒಳಗಡೆ, ಅದು ಮುಂದೆ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಯಾವ ರೀತಿ ಇಳ್ದಿದ್ದಾರೆ ಅಂತ. ಇವಾಗ ನೋಡಿ, ಗಂಗಮ್ಮನ ಮಾಡೋದಕ್ಕೆ ಅಂತ ನಮ್ಮಮ್ಮ ಅಂದರೆ ದೊಡ್ಡ ಅತ್ತೆಯವರು, ದೊಡ್ಡತ್ತೆ ಅವ್ರಿಗೆ ತಣ್ಣೀರು ಹಾಕ್ತಾ ಇದ್ದಾರೆ. ಬಾವಿಯಿಂದ ಒಂದು ಬಿನ್ಗೆ ನೀರು ತೊಗೊಬಂದು ತಣ್ಣೀರು ಹಾಕ್ತಾ ಇದ್ದಾರೆ. ಮಡಿಯಿಂದ ಮಾಡಬೇಕಲ್ವ, ಅವರು ಗಂಗಮ್ಮ ಪೂಜೆನ ಮಡಿಯಿಂದ ಮಾಡಬೇಕು, ಹಾಗಾಗಿ ಅವ್ರಿಗೆ ಅರ್ಶಿನ ಕುಂಕುಮ ಇಡೋದು ಎಲ್ಲನೂ ಕೂಡ ಸೂರಿ ಮಾಡ್ತಾ ಇದ್ದಾರೆ. ಇದು ಅವಾಗಿಂದನೂ ಅವರು ನಡೆಸ್ಕೊಂಬಂದಿರೋ ಪದ್ಧತಿ, ಇವಾಗೂ ಕೂಡ ಅದೇ ಪದ್ಧತಿನೇ ಕಂಟಿನ್ಯೂ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಬಾವಿ ಒಳಗಡೆ ಇಳಿತಾ ಇದ್ದಾರೆ ಸೂರಿ, ಏಕೆಂದರೆ ಫಸ್ಟು ಅಲ್ಲಿ ಗಂಗಮ್ಮಂಗೆ ಕಲಶ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿ ನಂತರ ಅವರು ಮೇಲ್ಗಡೆ ಅದನ್ನು ತೊಗೊಬಂದು ಇಲ್ಲೂ ಕೂಡ ಮುನೇಶ್ವರ ಸ್ವಾಮಿಗೆ ಪೂಜೆನ ಮಾಡ್ತಾರೆ. ಈ ದೇವ್ರು ಬಂದ್ಬಿಟ್ಟು ಮೂಗ್ ಮುನೇಶ್ವರ ಸ್ವಾಮಿ ಅಂತ, ನೋಡ್ತಾ ಇರ್ಬೋದು. ಇವಾಗ ಭಾವ ಮತ್ತು ಸೂರಿ ಇಬ್ಬರೂ ಕೂಡ ಅಲ್ಲಿ ಬಾವಿ ಒಳಗಡೆ ಇಳಿದ್ಬಿಟ್ಟು ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆನ ಮಾಡ್ತಾ ಇದ್ದಾರೆ. ನೋಡಿ, ಪೂಜೆ ಎಲ್ಲ ಆಯಿತು. ಇವಾಗ ಇವಾಗ ಕಳಶನ ತೊಗೊಂಡು ಮೇಲ್ಗಡೆ ಬರ್ತಾ ಇದ್ದಾರೆ ಸೂರಿ. ದೇವ್ರ ಹತ್ರ ಇಡಬೇಕು, ಒಂದು ಸುತ್ತು ಬಂದು ದೇವ್ರ ಹತ್ರ ಇಡಬೇಕು. ಇವಾಗ ದೇವರಿಗೆ ಹಾರ ಹಾಕೋಣ ಅಂತ ಅಂದ್ಬಿಟ್ಟು ಹಾರನ ಹಾಕ್ತಾ ಇದ್ದಾರೆ ಸೂರಿ. ಯಾವಾಗಲೂ ಅಷ್ಟೇ, ಸೂರಿನೇ ದೇವರಿಗೆ ಅಲಂಕಾರ ಮಾಡೋದು, ಪ್ರತಿ ವರ್ಷವೂ ಸೂರಿನೇ ಅಲಂಕಾರ ಮಾಡೋದು. ಅದು ಬಿಟ್ಟರೆ ಸಣ್ಣ ಪುಟ್ಟ ಎಲ್ಲ ಹೆಲ್ಪ್ ಮಾಡ್ತಾ ಇರ್ತಾರೆ ಎಲ್ಲರೂ ಕೂಡ. ಇವಾಗ ಭಾವ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆನ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಯಾವಾಗಲೂ ಅಷ್ಟೇ ಭಾವನೇ ಪೂಜೆ ಮಾಡೋದು. ಇವರು ಆದಮೇಲೆ ಸೂರಿನೂ ಕೂಡ ಇವಾಗ ಮಂಗಳಾರತಿ ತಟ್ಟೆ ಇಸ್ಕೊಂಡು ಪೂಜೆನ ಮಾಡ್ತಾ ಇದ್ದಾರೆ. ಇಬ್ರೂ ಕೂಡ ಅಷ್ಟೇ, ಅಣ್ಣ ತಂದಿರು ಯಾವಾಗಲೂ ಪ್ರತಿ ವರ್ಷವೂ ಇವರೇ ಪೂಜೆನ ಮಾಡಿಕೊಂಡು ಬರ್ತಾ ಇದ್ದಾರೆ. ಅಂದರೆ ದೊಡ್ಡತ್ತೆ ಆವಾಗಲೇ ನಿಮಗೆ ತೋರಿಸೋದನ್ನೆಲ್ಲ, ತಣ್ಣೀರು ಉಯ್ಕೊಬೇಕಾದ್ರೆ ಗಂಗಮ್ಮನ ಮಾಡಬೇಕಾದ್ರೆ ಅವರು ಫಸ್ಟಿಗೆ ಅವರು ಮಾಡೋದು, ಅದಾದಮೇಲೆ ನಮ್ಮ ಭಾವ ಆದಮೇಲೆ ಸೂರಿ, ಇವ್ರು 3 ಜನನೂ ಕೂಡ ಪೂಜೆನ ಮಾಡ್ತಾರೆ ಭಾವಿತವ. ಪೂಜೆ ಎಲ್ಲ ಆಯಿತು, ಇವಾಗ ಆರತಿ ಎಲ್ಲ ಎತ್ಕೊಂಡು ಬರ್ತಾಯಿದ್ದೀವಿ. ರೀತಿ ಬೇರೆ ಹಠ ಮಾಡ್ತಾಯಿದ್ಲು ನಾನು ಎತ್ಕೊತೀನಿ ಅಂತ ಅಂದ್ಬಿಟ್ಟು, ಹಾಗಾಗಿ ತೊಂಬಿಟ್ಟನ್ನ ಅವಳ ಕೈಲೇ ಎತ್ತಿಸ್ಕೊಂಡು ಬರ್ತಾ ಇದ್ದೆ. ನೋಡ್ತಾ ಇದ್ದೀರಾ ಅಂತ ಅನಿಸುತ್ತೆ, ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ ಅಂತಂದರೆ, ತೊಂಬಿಟ್ಟು ಎತ್ಕೊಂಡು ಆರತಿನ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ಲು. ನೋಡಿ, ನಾವು ನಡ್ಕೊಂಬರ್ಬೇಕಾದ್ರೆ ಪಂಚೆನ ಹಾಸ್ಕೊಂಬರ್ತಾರೆ, ಏಕೆಂದರೆ ಗಂಗಮ್ಮನ್ನೆಲ್ಲ ಪೂಜೆ ಮಾಡಿಕೊಂಡು ಬರ್ತಾ ಇರ್ತೀವಲ್ವ, ಹಾಗಾಗಿ ಹಾಸ್ಕೊಂಬರ್ತಾ ಇರ್ತಾರೆ. ನೋಡಿ, ದೇವರು ಹಿಂದೆ ಬರ್ತಾ ಇದೆ, ಇದ್ದಕ್ಕಿದ್ದಂಗೆ ಯಾವ ರೀತಿ ತಿರುಗಿಕೊಂಡು ಹೋಗಿ ಕುತ್ಕೊಳ್ಳುತ್ತೆ ಅಂತ ಅಂದರೆ, ಒಂದು ಕ್ಷಣ ನಮಗೆ ತುಂಬ ಆಶ್ಚರ್ಯ ಆಯಿತು. ಯಾಕೆ ಅಂತ ಅಂದರೆ, ಇಲ್ಲಿ ಅಮ್ಮ ಒಬ್ಬರು ಪಂಚೆನ ಹಾಸ್ಕೊಂಬರ್ತಾ ಇದ್ದಾರಲ್ವ, ಅವ್ರಿಗೆ ಮಡ್ಲಕ್ಕಿನ ಕೊಡಬೇಕು, ಮತ್ತು ನಮ್ಮ ಭಾವಂಗೆ ಪಾದ ಪೂಜೆನ ಮಾಡಬೇಕು. ಇವೆರಡೂ ಕೂಡ ಮಾಡದೇ ಇರೋದಕ್ಕೆ ದೇವರು ಹಿಂದೆ ತಿರುಗಿಕೊಂಡು ಹೋಗ್ಬಿಡುತ್ತೆ. ನೋಡ್ಬೋದು ನೀವು, ಇವಾಗ ಈ ಸುತ್ತಮುತ್ತ ತಿರುಗಿಸಿ ಹಿಂಗೆ ಒಂದು ಕ್ಷಣ ಹೀಗೆ ತಿರುಗೋ ಅಷ್ಟೊತ್ತಿಗೆ ದೇವರು ಆಲ್ರೆಡಿ ಹಿಂದೆ ಹೋಗ್ತಾನೆ ಇದೆ. ಅದೇ ಹೇಳಿದ್ನಲ್ಲ, ಅಮ್ಮಂಗೆ ಮಡ್ಲಕ್ಕೆ ಕೊಡಬೇಕು, ಭಾವ ಅವ್ರಿಗೆ ಪಾದ ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ದೇವರು ಮತ್ತೆ ಹಿಂದೆ ತಿರುಗಿಕೊಂಡು ಹೋಗಿ ಕುತ್ಕೊಂಡಿದೆ. ಇವಾಗ ನೋಡಿ, ಭಾವಂಗೆ ಪಾದ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಅವ್ರಿಗೆ ಮಡ್ಲಕ್ಕಿ ಕೊಟ್ಟಿರ್ಲಿಲ್ವಲ್ಲ, ಹಾಗಾಗಿ ಅವ್ರನ್ನ ಕರೆದು ಅವ್ರಿಗೆ ಮಡ್ಲಕ್ಕಿನ ಕೊಟ್ಟು ಜೋರಾಗೆ ಟಮಟೆನ ಹೊಡಿತಿದ್ದಾರೆ. ಇನ್ನೊಂದು ಕಡೆ ಭಾವಂಗೆ ಪಾದ ಪೂಜೆನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಎಲ್ಲರೂ ಕೂಡ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ನಿಜವಾಗ್ಲೂ ನಾನಂತೂ ನಂಬೇ ಇರಲಿಲ್ಲ ದೇವ್ರನ್ನ, ಆಮೇಲೆ ಗೊತ್ತಾಯಿತು ಸತ್ಯ ಏನು ಅಂತ ಅಂದ್ಬಿಟ್ಟು ನನಗೆ ಗೊತ್ತಾಯಿತು. ಆವಾಗಿಂದ ನಾನು
ಮೂಗ್ ಮುನೀಶ್ವರ ಸ್ವಾಮಿನ ನಂಬ್ತೀನಿ. ಯಾಕೆ ಅಂತಂದರೆ ಅಷ್ಟು ಪವರ್ಫುಲ್ಲು ದೇವರು ಇದು, ಹಾಗಾಗಿ ನಂಬ್ತೀನಿ ಜಾಸ್ತಿ. ಅದು ಅಲ್ದಂಗೆ ತುಂಬ ಸಲನೂ ಕೂಡ ನಮಗೆ ಅನುಭವ ಆಗಿದೆ ಈ ದೇವರಿಂದ. ಹಾಗಾಗಿ ನಾನು ನಂಬಿ ಪೂಜೆನ ಮಾಡ್ತೀನಿ, ಎಲ್ಲೂ ಕೂಡ ಮಿಸ್ ಮಾಡಲ್ಲ ಪೂಜೆ ಮಾಡೋದು ಮಾತ್ರ. ಪೂಜೆನ ಮಾಡ್ತೀನಿ ಪ್ರತಿ ವರ್ಷವೂ ಕೂಡ. ಯಾವ ರೀತಿ ನಾವು ಪೂಜೆ ಮಾಡ್ಕೊಂಬರ್ತೀವೋ ಅದೇ ರೀತಿಯೇ ನಾನು ವರ್ಷವೂ ಕೂಡ ಪೂಜೆನ ಮಾಡಿಕೊಂಡು ಬರ್ತಾ ಇದ್ದೀವಿ. ಇವಾಗ ಸಮಾಧಾನ ಆಯಿತು ದೇವರಿಗೆ, ಯಾಕೆಂದರೆ ಅವ್ರಿಗೂ ಕೂಡ ಪಾದ ಪೂಜೆ ಮಾಡಿದು, ಮತ್ತಿನ್ನೊಂದು ಕಡೆ ಅವ್ರಿಗೂ ಕೂಡ ಮಡ್ಲಕ್ಕಿನ ಕೊಟ್ಟು, ಹಾಗಾಗಿ ಸಮಾಧಾನ ಆಯಿತು ದೇವರು. ಇವಾಗ ನಮ್ಮ ಭಾವಂಗೆ ಹಾರನ ಹಾಕ್ತಾ ಇದ್ದಾರೆ ಸೂರಿ. ಇವರು ಇವಾಗ ಮುಂದೆ ನಡ್ಕೊಂಡು ಹೋಗ್ತಾರೆ, ಅದಾದಮೇಲೆ ದೇವರು ಹಿಂದೆ ಬರುತ್ತೆ, ನೋಡ್ತಾ ಇರ್ಬೋದು. ಇವ್ರು ಬಂದುಬಿಟ್ಟು ಸೂರಿ ಇದಾರಲ್ಲ ಅವರ ಚಿಕ್ಕಪ್ಪ, ಅವರು ಕೂಡ ದೇವ್ರನ್ನ ಎತ್ಕೊಂಡ್ರು. ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ ಆದರೂ ಕೂಡ ದೇವ್ರನ್ನ ಎತ್ಕೊಂಡಿದ್ದಾರೆ. ತುಂಬ ಭಯಂಕರ, ಮುಂದೆ ನೋಡ್ತಾ ಇರೋ, ಮುಂದೆ ತೋರಿಸ್ತೀನಿ ವಿಡಿಯೋದಲ್ಲಿ ನಿಮಗೆ, ನೋಡಿ ನಿಮಗೆ ಯಾವ ರೀತಿ ಅನುಭವ ಆಗುತ್ತೆ ಅಂತ ಅಂದ್ಬಿಟ್ಟು. ಯಾಕೆ ಅಂತಂದರೆ ಅಷ್ಟು ದೇವರು ಹಿಡ್ಕೊಳ್ಳೋದಕ್ಕಾಗಲ್ಲ ಅಷ್ಟು. ಇವಾಗ ಹೂವಿನ ಪಲ್ಲಕ್ಕಿ ಯಾವ ರೀತಿ ಎತ್ಕೊತೀವೋ ಆ ರೀತಿ ಬರುತ್ತೆ ದೇವರು, ಆಮೇಲೆ ಹೋಯ್ತಾ ಹೋಯ್ತಾ ಪೂರ್ತಿ ರಾಂಗ್ ಆಗಿಬಿಡುತ್ತೆ, ತುಂಬಾ ಕಷ್ಟ ಆಗುತ್ತೆ. ಆ ಒಂದು ಸೀನು ನೀವು ನೋಡಲೇಬೇಕು, ಹಾಗಾಗಿ ಈ ವಿಡಿಯೋನ ನಾನು ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಇವಾಗ ಭಾವ ಮುಂದೆ ಬರ್ತಾ ಇದ್ದಾರೆ, ಹಿಂದೆ ದೇವ್ರನ್ನ ಎತ್ಕೊಂಡ್ಬರ್ತಾ ಇದ್ದಾರೆ. ನೋಡಿ ಇವಾಗಲೇ ಹೀಡ್ಗಾಯಿ ಹೊಡೆದಿಲ್ಲ ಅಂತ ಅಂದ್ಬಿಟ್ಟು ಪೂರ್ತಿ ಅಂದರೆ ಪೂರ್ತಿ ರಾಂಗ್ ಆಗುತ್ತೆ ದೇವರು, ಸಿಕ್ಕಾಪಟ್ಟೆ ರಾಂಗ್ ಆಗುತ್ತೆ. ನೋಡಿ ಇವಾಗ ಪೂರ್ತಿ ವಿಡಿಯೋ ಹಾಕಿದ್ದೀನಿ ನೋಡಿ. ನೋಡಿ ಇವಾಗ ಹೂವಿನ ಅಲಂಕಾರ ಮಾಡಬೇಕು ಸೂರಿ, ಹಾಗಾಗಿ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಇದು ಪಾರ್ಟ್ ಒನ್ನು, ನೆಕ್ಸ್ಟು ಪಾರ್ಟ್ ಟೂ ಬರುತ್ತೆ. ಎಲ್ಲನೂ ಕೂಡ ಒಂದೇ ವಿಡಿಯೋದಲ್ಲಿ ನಾನು ತೋರಿಸೋದಕ್ಕಾಗಲ್ಲ, ಯಾಕೆಂದರೆ ಲಾಂಗ್ ಇದೆ. ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ.